ಸರಿ ನೋಡಿ ಕೆಲಸ ಮಾಡಿ ಕೆಲಸ ಮಾಡಿ ಕೆಲಸ ಮಾಡ್ತೀವಿ ನೋಡೋದು ಬೇಡ ಮಣ್ಣ ಹರಿತ ಬಿಡಿ ಸರ್ ವಿತ್ ಔಟ್ ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಬಿಡಿ ಮೇಡಮ್ ಥ್ಯಾಂಕ್ ಯು ಸರ್ ಫಸ್ಟ್ ಕರೆಕ್ಟ್ ಸೆಂಟರ್ದಾಗಿ ಈ ಕಡೆ ಬನ್ನಿ ಸರ್ ಇತ್ಲಾಗ ನೋಡಿ ಹಲೋ ಸರ್ ಸರ್ ಈ ಕಡೆ ನೋಡಿ ಸರ್ ಇಲ್ಲಿ ಎಕ್ಸಸ್ ಬ್ಯಾಂಕ್ ಪಕ್ಕದಲ್ಲಿ ಎಕ್ಸಸ್ ಬ್ಯಾಂಕಿನ ಪಕ್ಕದಲ್ಲಿ ಹಲೋ ಎಕ್ಸಸ್ ಬ್ಯಾಂಕ್ ಇದೆಯಲ್ಲ ಹೌದು ಎಕ್ಸಸ್ ಬ್ಯಾಂಕ್ ಬಂತ ರೇನ್ ಫಾರೆಸ್ಟ್ ಆಫೀಸ್ನ ಎಲ್ಲ ಸಿಬ್ಬಂದಿ ವರ್ಗದವರೇ ಆಫೀಸರ್ರೇ ಪ್ರಿನ್ಸಿಪಾಲ್ ವರ್ಗದವರೇ ನ್ಯೂ ಇಂಗ್ಲಿಷ್ ಸ್ಕೂಲ್ನ ಶಿಕ್ಷಕರೇ ಮತ್ತು ವಿದ್ಯಾರ್ಥಿ ವೃಂದದವರೇ ಮತ್ತು ಕೆಲವು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳೇ ಇವತ್ತಿನ ಈ ಕಾರ್ಯಕ್ರಮ ಏನಂದರೆ ಗಿಡಗಳನ್ನು ನೆಡುವುದು. ಯಾಕೆ ಗಿಡಗಳನ್ನು ನೆಡಬೇಕಂದ್ರೆ ಗಿಡಗಳಿಗೆ ಕ್ಷಮಾ ಮನೋಭಾವನೆ ಉಂಟು. ನಾವು ಅದಕ್ಕೆ ಕಲ್ಲು ಹೊಡೆಯಲಿ ಏನೇ ಮಾಡಲಿ ಅದು ನಮಗೆ ಹಣ್ಣನ್ನು ಕೊಡ್ತದೆ, ಹೊರತು ಅದು ನಮ್ಮನ್ನು ದ್ವೇಷಿಸುವುದಿಲ್ಲ. ಒಂದು ಗಿಡ ಸಾಧಾರಣ 50 ಬಿಲಿಯನ್ಸ್ ಆಕ್ಸಿಜನ್ ನಮ್ಗೆ ಕೊಡ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಅದನ್ನು ಸೇವಿಸ್ತದೆ. ಈಗ ಗಿಡಗಳನ್ನು ಕಡಿಯೋದ್ರಿಂದ ನಾವು ಹೆಚ್ಚಾಗಿ ದೂಷಿತ ವಾತಾವರಣದಲ್ಲಿ ಬೆಳೆದು ದೂಷಿತ ವಾತಾವರಣವನ್ನೇ ನಾವು ಉಸಿರಾಟ ಮಾಡಬೇಕಾಗಿದೆ. ಹಾಗಾಗಿ ನಾವು ಇಂದಿನ ಮಕ್ಕಳಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಪ್ರತಿಯೊಬ್ಬರೂ ಮನೆಗೊಂದು ಸಂರಕ್ಷಣೆ ಮಾಡುವ ಕಾರ್ಯ ನಡೆದೇ ಇರೋದ್ರಿಂದ ನಮಗೆ ಮಳೆ ಆಗ್ತಾ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಇದರ ಬಗ್ಗೆ ಈಗ ಜಾಗೃತರಾದರೆ ನಾವು ಗಿಡಗಳನ್ನು ನೆಟ್ಟರೆ ನಮಗೆ ಅದರಿಂದ ಸುಭಿಕ್ಷೆ ಆಗ್ತದೆ, ಅದರಿಂದ ನಮಗೆ ಒಳ್ಳೆಯದಾಗ್ತದೆ. ಓಜೋನ್ನಲ್ಲಿ ಟೆಂಪರೇಚರ್ ಹೆಚ್ಚಾಗಿ ಸಾಧಾರಣ 2 ಮೀಟರ್ ಅಂತ ಹೇಳಿದ್ರೆ ಸಾಧಾರಣ 6 ರಿಂದ 7 ಫೀಟು ಹಿಮಗಡ್ಡೆಗಳು ಕರಗಿ ಸಮುದ್ರದ ಎತ್ತರ ಆಗುವಂಥ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿಯನ್ನು ನಾವು ತಡೆಗಟ್ಟಬೇಕು ಅಂದರೆ ನಾವು ಗಿಡ ಮಹೋತ್ಸವ ಪ್ರತಿ ವರ್ಷ ಜೂನ್ 5ನೇ ತಾರೀಕು ವನಮಹೋತ್ಸವ ಆಚರಣೆಯಲ್ಲಿ ನಾವು ಗಿಡಗಳನ್ನು ನೆಡಲು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಟೌನ್ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ನವರು, ನಗರಸಭೆಯವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ನಮ್ಮ ನ್ಯೂ ಇಂಗ್ಲಿಷ್ ಸ್ಕೂಲ್ನ ಹೆಡ್ ಮಾಸ್ಟರ್ ಮತ್ತು ಶಿಕ್ಷಕ ವೃಂದದವರು ಮತ್ತು ನ್ಯೂ ಇಂಗ್ಲಿಷ್ ಸ್ಕೂಲ್ನ ವಿದ್ಯಾರ್ಥಿ ವೃಂದದವರು, ಎಲ್ಲ ಸಂಘಟನೆಯ ಪದಾಧಿಕಾರಿಗಳು, ನಗರಸಭೆಯ ಸದಸ್ಯರು ಎಲ್ಲರೂ ಸೇರಿ ಮಾಡಿದಂಥ ಈ ಒಂದು ಕಾರ್ಯಕ್ರಮ, ಇದು ಒಂದು ಎಲ್ಲ ಸಿಬ್ಬಂದಿ ವರ್ಗದವರು ಮುಖ್ಯವಾಗಿ ಆ ಹೊಂಡ ತೆಗೆಯಲು ಮತ್ತು ಗಿಡಗಳನ್ನು ತರುವಾಗ ನನಗೆ ಎಲ್ಲರೂ ನನ್ನ ಜೊತೆ ಬಂದು ಇದಕ್ಕೆಲ್ಲ ಮೂಲ ಕೇಂದ್ರ ಬಿಂದುವಾದ ಸೋಜಿಯಾ ಮೇಡಮ್ ಅವರಿಗೆ ಎಲ್ಲರೂ ಒಂದು ಚಪ್ಪಾಳೆಯಿಂದ ಗೌರವಿಸಬೇಕಂತ ಕೇಳಿದ್ರು.